भारत माता की जय। वीर सन्यासी श्री विवेकानंद स्वामीजी विवेकानंद स्वामीजी कार्यक्रम वेदिक मेले एला रायबरवरे सहोदर सहोदरियरे ऊरी गण्य व्यक्ति नम पत्रिका माध्यम विवेक बैंड वेदिक रानेबेन्नूर रानेबेन्नूर कार्यकर्ता नमस्कार। ಮೊದಲನೇದಾಗಿ ನನಗೆ ಈ ಒಂದು ರಾಯಭಾರಿ ಅಂತ ಆಗಬೇಕಂತ ಕೇಳಿಕೊಂಡು ತುಂಬ ಖುಷಿಯಾಯಿತು. ಅದೇ ರೀತಿಯಾಗಿ ನಮ್ಮ ಹಿರಿಯ ಅಧಿಕಾರಿ ಅನುಮತಿ ತೆಗೆದುಕೊಂಡು ಈ ಒಂದು ರಾಯಭಾರಿ ಆಗಲಿಕ್ಕೆ ಅವಕಾಶ ಇರೋದ್ರಿಂದ ಈ ಒಂದು ವಿವೇಕ್ ಬ್ಯಾಂಡ್ನ ರಾಯಭಾರಿಯಾಗಿ ರಾಣೆಬೆಂಡೂರಲ್ಲಿ ನನ್ನ ಕರ್ತವ್ಯ ಕೆಲಸ ಮಾಡ್ತೇನೆ. ನನಗೆ ಎಷ್ಟು ಕಷ್ಟಷ್ಟು ಜವಾಬ್ದಾರಿಯನ್ನ ನೀಟಾಗಿ ಬ್ಯಾಂಡನ್ನು ಯಾರ್ಯಾರು ತಲುಪಿಸ್ಬೇಕು ಎಷ್ಟೆಷ್ಟು ತಲುಪಿಸ್ಬೇಕು ಅಷ್ಟ ಕೆಲಸಗಳನ್ನು ಮಾಡ್ತೀನಿ. ಮೊದಲನೇದಾಗಿ ಈಗ ಅದು ಸಮರ್ಥ ಭಾರತ ಸಮರ್ಥ ಭಾರತ ವೇದಿಕೆಯವರು ಈ ವಿವೇಕ್ ಬ್ಯಾನ್ ಬಿಡುಗಡೆ ಮಾಡಿದ್ದಾರೆ. ಆ ವಿವೇಕ್ ಬ್ಯಾನ್ನಲ್ಲಿ ಮೊದಲಿಗೆ ಉತ್ತಮನಾಗು ಉಪಕಾರಿ ಆಗುತ್ತಿದೆ ಆ ರೀತಿ ಹಕ್ಕಿದ್ದಕ್ಕೆ ಒಂದು ವಿಶೇಷ ಧನ್ಯವಾದಗಳು. ಯಾಕಂದರೆ ಮೊದಲು ಹಕ್ಕಿದ ಹೊರಡು ಉತ್ತಮನಾಗು ಆಮೇಲೆ ಉಪಕಾರಿ ಆಗು. ಫಸ್ಟು ಉತ್ತಮನಾಗು ಅಂದರೆ ಫಸ್ಟ್ ನಾವು ಉತ್ತಮರಾಗಿರದೆ ಹೋದರೆ ಉಪಕಾರಿ ಆಗಲಿಕ್ಕೆ ಸಾಧ್ಯನೇ ಇಲ್ಲ. ಸೊ ಫಸ್ಟ್ ನಾವು ಉತ್ತಮರಾಗಬೇಕು. ಉತ್ತಮರಾದ ನಂತರ ನೆಕ್ಸ್ಟು ನಾವು ಮತ್ತೊಬ್ಬರು ಉಪಕಾರ ಆಗಬೇಕು ಉಪಕಾರ ಆಗ್ತೀವಿ. ಸೊ ನಾವು ಉತ್ತಮರು ಆಗೋ ಮಟ್ಟನೂ ನಾವು ಮತ್ತೊಬ್ಬರು ಉಪಕಾರ ಆಗಲಿಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೆ ಕರೆಕ್ಟಾಗಿ ವಿಚಾರ ಮಾಡಿ ಚಿಂತನೆ ಮಾಡಿ ಒಂದು ಒಳ್ಳೆಯ ವೇದ ಘೋಷಣೆ ಹಾಕಿದ್ದಾರೆ ಉತ್ತಮನಾಗು ಉಪಕಾರಿಯಾಗು. ಸೊ ಹಾಗಾದರೆ ಈಗ ನಾವು ಉತ್ತಮನಾಗಬೇಕಾದ್ರೆ ಮುಖ್ಯವಾಗಿ ಮೂರು ರೀತಿ ನಾವು ವಿಚಾರ ಮಾಡ್ಬೋದು. ಪ್ರಾರಬ್ಧ ಕರ್ಮ ಸಂಸ್ಕಾರ ಅಧ್ಯಯನ ಈ ಮೂರು ವಿಚಾರ ಇಟ್ಕೊಂಡು ನಾವು ನೋಡೋದಾದರೆ ಒಬ್ಬ ವ್ಯಕ್ತಿ ಸಾಮಾನ್ಯ ವ್ಯಕ್ತಿ ಒಬ್ಬ ಉತ್ತಮ ವ್ಯಕ್ತಿನಾಗಿ ಒಂದು ಸಾಮಾಜಿಕ ಉಪಕಾರಿ ಕೆಲಸಗಳನ್ನು ಮಾಡ್ಬೋದು. ಪ್ರಾರಬ್ಧ ಕರ್ಮಗಳಂದರೆ ನಾವು ಮಾಡಿದ ಹಿಂದೆ ನಮ್ಮದಿರ್ಬೋದು ಒಳ್ಳೆ ಕಾರ್ಯ ಇರ್ಬೋದು ಕೆಟ್ಟ ಕಾರ್ಯ ಇರ್ಬೋದು ಅಥವಾ ನಮ್ಮ ತಂದೆ ತಾಯಿಯವರು ಮಾಡಿದ ಒಳ್ಳೆ ಕಾರ್ಯ ಇರ್ಬೋದು ಕೆಟ್ಟ ಕಾರ್ಯ ಇರ್ಬೋದು ಅದೆಲ್ಲ ಕೌಂಟ್ ಆಗಿ ನಾವು ಮನುಷ್ಯ ಹುಟ್ಟುತ್ತೀವಿ. ಅಥವಾ ಕೆಟ್ಟ ಕೆಲಸ ಮಾಡಿದರೆ ನಾವು ಮನುಷ್ಯ ಹುಟ್ಟಲ್ಲ, ಒಳ್ಳೆಯ ಕೆಲಸ ಮಾಡಿದರೆ ಮಾತ್ರ ನಾವು ಮನುಷ್ಯ ಹುಟ್ಟುತ್ತೀವಿ. ಸೊ ನಾವು ಮನುಷ್ಯ ಹುಟ್ಟಬೇಕಾದ್ರೆ ನಮ್ಮ ಪ್ರಾರಬ್ಧ ಕರ್ಮಗಳೇ ಕಾರಣ. ನಾವು ಕೆಟ್ಟ ಕೆಲಸ ಮಾಡಿದ್ರೆ ಯಾವುದೇ ಕಾರಣಕ್ಕೂ ಮನುಷ್ಯ ಹುಟ್ಟಲ್ಲ, ನಾವು ಒಳ್ಳೆ ಕೆಲಸ ಮಾಡಿದ್ರೆ ಮಾತ್ರ ಮನುಷ್ಯ ಹುಟ್ಟುತ್ತೀವಿ. ಸ್ವಾಮಿ ವಿವೇಕಾನಂದರ ತಂದೆ ತಾಯಿ ನೋಡಿದ್ರೆ ಒಬ್ಬರು ಒಳ್ಳೆ ವಕೀಲರು, ಒಬ್ಬ ಫೇಮಸ್ ವಕೀಲರು, ಅವ್ರ ಜೀವನ ಪೂರ್ತಿ ದುಡಿದಿದ್ದನ್ನೆಲ್ಲ ದಾನ ಧರ್ಮ ಎಲ್ಲ ಮಾಡಿದರು, ಒಳ್ಳೆ ಸಂಸ್ಕಾರ ಒಳ್ಳೆ ಗುಣಗಳನ್ನ ಕಲಿಸಿದ್ರು. ಸೊ ಅವರು ಒಂದು ಒಳ್ಳೆಯ ಪ್ರಾರಬ್ಧ ಕರ್ಮಗಳಿಂದಾಗಿ ಒಂದು ನಮ್ಮ ದೇಶಕ್ಕೆ ಒಬ್ಬ ವೀರ ಸನ್ಯಾಸಿಯನ್ನು ಕುಡಿಯ ಕೊಟ್ಟರು. ಸೊ ನಮ್ಮ ತಂದೆ ತಾಯಿಯವರು ಮಾಡಿದ ಕರ್ಮಗಳು ನಾವು ಮಾಡಿದಂಥ ಕರ್ಮಗಳು ನಮ್ಮ ಮಕ್ಕಳಿಗೆ ಆರ್ತಿ ನಾವು ಕೆಲಸ ಮಾಡೋದ್ರಿಂದ ನಮ್ಮೆಲ್ಲ ಕರ್ಮಗಳು ನಮ್ಮ ಮುಂದಿನ ಪೀಳಿಗೆ ಬಂದ್ಬಿಡ್ತವೆ. ಸೊ ನಮ್ಮೆಲ್ಲ ಪ್ರಾರಬ್ಧ ಕರ್ಮಗಳು ಚೆನ್ನಾಗಿದ್ರೆ ಮಾತ್ರ ನಾವು ಮನುಷ್ಯರಾಗಿ ಹುಟ್ಟಲಿಕ್ಕೆ ಸಾಧ್ಯ. ಇನ್ನು ಎರಡನೇದಾಗಿ ಸಂಸ್ಕಾರ. ಮುಂಚೆನೆ ನಡಗರಿಸಲ್ಲ ಹೇಳಿದ್ರು ಸಂಸ್ಕಾರ ಹೇಗಿರ್ಬೇಕಂತ. ಮನೆಯಲ್ಲಿ ತಂದೆ ತಾಯಿ ಒಳ್ಳೆಯ ನುಡಿ ಕಲಿಸಿದ್ರೆ ಅದೇ ರೀತಿ ಒಳ್ಳೆ ಕಾರ್ಯಗಳನ್ನು ಮಾಡಿದ್ರೆ ಅದನ್ನು ಕಲಿತು ಕಲಿತು ಮುಂದೆ ನಾವು ಒಳ್ಳೆಯವರಾಗ್ತೀವಿ. ಮನೆಯಲ್ಲಿನ ಸಂಸ್ಕಾರ ಸಂಪ್ರದಾಯ ಸರಿ ಇದ್ದ ಪಕ್ಷದಲ್ಲಿ ನಾವು ಯಾವುದೇ ಕಾರಣಕ್ಕೂ ಉತ್ತಮರಾಗಲಿಕ್ಕೆ ಸಾಧ್ಯ ಇಲ್ಲ. ಸೊ ಮನೆಯಲ್ಲೇ ಮೊದಲ ಪಾಠಶಾಲೆ. ಆದ ಕಾರಣ ಮನೆಯಲ್ಲಿ ಒಳ್ಳೆಯ ಸಂಸ್ಕಾರ ಇರೋದ್ರಿಂದ ಮಾತ್ರ ನಾವೊಂದು ಉಪಕಾರಿ ಆಗಲಿಕ್ಕೆ ಸಾಧ್ಯ. ಶ್ರೀ ನಮ್ಮ ಸ್ವಾಮಿ ವಿವೇಕಾನಂದ ನೋಡಿದಾಗ ಮನೆಯಲ್ಲಿ ಒಂದು ಒಳ್ಳೆಯ ಸಂಸ್ಕಾರ ದಾನ ಧರ್ಮ ಅಥವಾ ಅಭ್ಯಾಸ ಬಗ್ಗೆ ಆಗಿರ್ಬೋದು ಅಥವಾ ಕೊಡುವಂಥ ಶಿಕ್ಷಣ ಆಗಿರ್ಬೋದು ಅಥವಾ ಅವರಿಗೆ ಕಲಿಸುವಂಥ ಪಾಠವಾಗಿರ್ಬೋದು ಪ್ರತಿಯೊಂದನ್ನು ಅವರು ತಾಯಿ ತಂದೆಯವರು ನೀಡಿದ್ದರ ಸಲುವಾಗಿ ಅವರು ಇವತ್ತು ನಮ್ಮ ದೇಶದಲ್ಲಿ ಒಬ್ಬ ಒಳ್ಳೆಯ ವ್ಯಕ್ತಿಯಾಗಿ ಆಗಿದ್ದಾರೆ. ಅದೇ ರೀತಿಯಾಗಿ ಅಭ್ಯಾಸ. ಸ್ವಾಮಿ ವಿವೇಕಾನಂದರವರು ಎಲ್ಲ ಧರ್ಮದ ಎಲ್ಲ ಗ್ರಂಥಗಳನ್ನು ಓದಿದರು, ಜಗತ್ತಿನ ಎಲ್ಲ ದೇಶಗಳನ್ನು ತಿರುಗಾಡಿದರು, ಎಲ್ಲ ದೇಶಗಳಲ್ಲಿ ಎಲ್ಲ ರೀತಿಯ ಕಾರ್ಯಕ್ರಮಗಳನ್ನು ಕೊಟ್ಟರು. ಸೊ ಅವರು ಎಲ್ಲ ರೀತಿಯ ಅಧ್ಯಯನ ಮಾಡಿದ ನಂತರ ಕೆಲವೊಂದು ದೇಶ ಕಡೆ ಹೋದಾಗ ಕೆಲವೊಂದು ದಾನ ಧರ್ಮ ಅಂತ ಕೊಟ್ಟರು. ಆ ದಾನ ಧರ್ಮವನ್ನು ತೆಗೆದುಕೊಂಡವರು ಒಂದು ಭಾರತದಲ್ಲಿ ರಾಮಕೃಷ್ಣ ಪರಮಹಂಸ ಅವರಿಗೆ ಕೊಟ್ಟಂತ ಮಾತನ್ನು ಉಳಿಸ್ಕೊಳ್ಳಿಕ್ಕೆ ಮಠ ಮಂದಿರನ ಸ್ಥಾಪನೆ ಮಾಡ್ಬೇಕಂತ ಅಂದ್ಕೊಂಡು ಆ ಹಣವನ್ನು ತಗೊಂಡು ಕಲ್ಕತ್ತಾಗ ಬಂದರು. ಸೊ ಕಲ್ಕತ್ತಾಗ ಬಂದಾಗ ಅಲ್ಲಿ ಕಲ್ಕತ್ತಲ್ಲಿ ಫುಲ್ ಪ್ಲೇಗ್ ರೋಗ ಸ್ಪ್ರೆಡ್ ಆಗಿತ್ತು.
ಅವರು ತಮ್ಮ ಒಂದು ಮಠಕ್ಕಾಗಿ ಮಠ ಬೆಳೆಸಲಿಕ್ಕೆ ರಾಮಕೃಷ್ಣ ಪರಮಹಂಸ ಕೊಟ್ಟಂತ ಮಾತನ್ನು ಉಳಿಸಿಕೊಳ್ಳಲಿಕ್ಕೆ ಆ ಹಣವನ್ನು ಸಂಗ್ರಹಿಸಿಕೊಂಡು ಬಂದಿದ್ರು ಆದರೆ ಯಾವುದೇ ಕಾರಣಕ್ಕೂ ಅವರು ಅದು ಮಠಕ್ಕಾಗಲಿ ಅಥವಾ ಮತ್ತೊಂದು ಕಾರ್ಯಕ್ಕಾಗಲಿ ಯೂಸ್ ಮಾಡಲಿಲ್ಲ ಅದನ್ನ ಅವರು ಮತ್ತೆ ಆ ಜನಕ್ಕೆ ಏನು ಪ್ಲೇಗ್ ರೋಗ ಪೀಡಿತ ಜನರು ಇದ್ರಲ್ವಾ ಆ ಜನಕ್ಕೆ ಅದನ್ನ ಬಳಕೆ ಮಾಡಿದ್ರು ಸೋ ಅವರ ಅವರ ಸಂಸ್ಕಾರ ಆ ರೀತಿ ಇತ್ತು ಮನೆಯಲ್ಲಿ ಅವರು ಆ ಆರತಿ ಬೆಳೆದಿದ್ರು ಆ ಬಂದುದನ್ನ ಅವರು ಒಂದು ಮಠನೋ ಅಥವಾ ಇನ್ನೊಂದು ಮಾಡ್ಕೊಂಡು ಅವರು ಇನ್ನೂ ಬೇರೆ ರೀತಿ ಹೋಗಬಹುದು ಆದ್ಯ ವಿಚಾರ ಮಾಡಲಿಲ್ಲ ಅವರು ಮೊದಲು ಜನ ಮೊದಲು ನಾಡು ಅದನ್ನ ತಿಳ್ಕೊಂಡು ಆ ಜನರಿಗೆ ರೋಗ ಆ ಪ್ಲೇಗ್ ರೋಗವನ್ನು ನಿವಾರಿಸಲು ಆ ಹಣವನ್ನು ಬಳಕೆ ಮಾಡಿದರು ಈಗ ನಾವು ಜಗತ್ತಿನಲ್ಲಿ ಅನೇಕ ಶ್ರೀಮಂತ ವ್ಯಕ್ತಿಗಳು ಇದ್ದಾರೆ ನಮಗೆ ಯಾರಿಗೂ ನೆನಪಿಲ್ಲ ಜಗತ್ತಿನಲ್ಲಿ ಶ್ರೀಮಂತ ವ್ಯಕ್ತಿಗಳು ಇತಿಹಾಸ ಪುಟವನ್ನು ಸೇರಲ್ಲ ಯಾವತ್ತು ಇತಿಹಾಸ ಪುಟವನ್ನು ಸೇರೋರು ಒಳ್ಳೆ ಕೆಲಸ ಮಾಡಿದರು ಮಾತ್ರ ಉಪಕಾರಿಯಾಗುವಂತ ಯಾರು ಕೆಲಸ ಮಾಡ್ತಾರಲ್ಲ ಅವರು ಮಾತ್ರ ಇತಿಹಾಸ ಪುಟದಲ್ಲಿ ಇರ್ತಾರೆ ಸೋ ನಾವು ಇವತ್ತು ಯಾವುದೇ ಶ್ರೀಮಂತರನ್ನ ನೆನಪಿಟ್ಕೊಳ್ಳಲ್ಲ ಆದರೆ ಒಳ್ಳೆ ಕೆಲಸ ಮಾಡಿದ್ರೆ ಮಾತ್ರ ನೆನಪಿಟ್ಕೊತೇವೆ ನಾವು ಏನಾದರೂ ಇತಿಹಾಸ ಪುಟವನ್ನು ಸೇರಬೇಕಂತ ಅನ್ಕೊಂಡಿದ್ರೆ ಈಗ ವಿವೇಕ್ ಬ್ಯಾನರ್ಗಳ ಏನು ಉಪಕಾರಿ ಆಗುತ್ತಿದೆಯಲ್ಲ ಉಪಕಾರಿ ಆಗ್ತಾ ಹೋದ್ರೆ ಮಾತ್ರ ನಾವು ಇತಿಹಾಸ ಪುಟವನ್ನು ಸೇರ್ತೇವೆ ನಮ್ಮ ವೈಯಕ್ತಿಕ ಜೀವನನೂ ಇಲ್ಲ ಅದ್ರ ಜೊತೆನೂ ಉಪಕಾರಿ ಆಗುವಂತ ಕೆಲಸಗಳನ್ನ ಪ್ರತಿ ದಿವಸನೂ ಪ್ರತಿ ತಿಂಗಳನ್ನು ಪ್ರತಿಯೊಂದು ಒಳ್ಳೆ ಒಳ್ಳೆ ಕೆಲಸಗಳನ್ನ ಮಾಡ್ಕೊಂಡು ಹೋಗ್ಬೇಕು ಸ್ವಾಮಿ ವಿವೇಕಾನಂದರವರು ಜಗತ್ತಿನ ಎಲ್ಲ ಧರ್ಮಗಳನ್ನ ತಿಳ್ಕೊಂಡ್ರು ಎಲ್ಲ ಗ್ರಂಥಗಳನ್ನು ಓದಿದ್ರು ಹಿಂದೂ ಇರ್ಬೋದು ಮುಸ್ಲಿಂ ಇರ್ಬೋದು ಕ್ರಿಶ್ಚಿಯನ್ ಇರ್ಬೋದು ಎಲ್ಲ ಧರ್ಮಗಳ ಗ್ರಂಥಗಳನ್ನು ಓದ್ಕೊಂಡು ಎಲ್ಲ ತಿಳ್ಕೊಂಡ್ರು ಆದರೂ ಹೆಚ್ಚಿಗೆ ಎಲ್ಲ ಧರ್ಮಗಳನ್ನ ಗೌರವ ಕೊಟ್ಟರು ಯಾವುದೇ ಧರ್ಮಕ್ಕೆ ಭೇದ ಭಾವ ಮಾಡಲಿ ಎಲ್ಲ ಧರ್ಮಕ್ಕೂ ಗೌರವ ಕೊಟ್ಟರು ಆದರೂ ಹಿಂದೂ ಧರ್ಮವನ್ನು ಸ್ವಲ್ಪ ಹೆಚ್ಚಿಗೆ ಜಗತ್ತಿನ ತುಂಬ ಪ್ರಚಾರ ಮಾಡಿದ್ರು ಹಿಂದೂ ಧರ್ಮ ಈಗ ನಾವು ಮುಸ್ಲಿಂ ಧರ್ಮ ಹುಟ್ಟಿ ತಿಳ್ಬೋದು ಕ್ರಿಶ್ಚಿಯನ್ ಧರ್ಮ ಹುಟ್ಟಿ ತಿಳ್ಬೋದು ಆದರೆ ಹಿಂದೂ ಧರ್ಮದ ಉಗಮ ಸ್ಥಾನ ಗೊತ್ತಿಲ್ಲ ಹಿಂದೂ ಧರ್ಮ ಯಾವಾಗ ಹುಟ್ಟಿದೆ ಅಂತ ಹೇಳಬೇಕಂದ್ರೆ ಯಾರಿಗೂ ಆಗಲ್ಲ ಯಾರು ಹುಟ್ಟೋಕ್ಕಿಂತ ಮುಂಚೆನೆ ಹಿಂದೂ ಧರ್ಮ ಹುಟ್ಕೊಂಡಿದೆ ಸೊ ಹಿಂದೂ ಧರ್ಮದಲ್ಲಿರುವಂಥ ವೇದ ಉಪನಿಷತ್ ಎಲ್ಲ ತಿಳ್ಕೊಂಡು ಅಗಾಧವಾದ ಶಕ್ತಿನ ತಿಳಿದುಕೊಂಡು ಈ ಧರ್ಮ ಒಂದು ವಿಶೇಷ ಧರ್ಮವಾಗಿದೆ ಇದರಲ್ಲಿ ಇನ್ನೂ ಕೆಲವು ಒಳ್ಳೆ ಒಳ್ಳೆ ವಿಚಾರ ಇದಾವೆ ಅಂತ ತಿಳ್ಕೊಂಡು ಆ ಜಗತ್ತಿಗೆಲ್ಲನೂ ವಿಚಾರವನ್ನ ವಿನಿಮಯ ಮಾಡಿಸಿದರು ಸೊ ಹಿಂದೂ ಧರ್ಮದ ಬಗ್ಗೆ ವಿಶೇಷವಾಗಿ ಪ್ರಚಾರ ಮಾಡಿದರು ಇವತ್ತು ಒಂದು ಒಳ್ಳೆ ಕೆಲಸ ಮಾಡಬೇಕಂತ ಮೇಡಮ್ ಅವರೆಲ್ಲ ಹೇಳಿದ್ರು ಅದಕ್ಕೆ ನಾನು ನನ್ನ ಕಡೆಯಿಂದ ಇವತ್ತಿಂದ ಒಂದು ಒಳ್ಳೆ ಕೆಲಸ ಅಂದರೆ ಇವತ್ತು 10ನೇ ತಾರೀಕಿಂದ 16ನೇ ತಾರೀಕು ಮಟ್ಟ ಟ್ರಾಫಿಕ್ ಅವೇರ್ನೆಸ್ ಪ್ರೋಗ್ರಾಮ್ ಅಂತ ಮಾಡ್ತಿದ್ದೇವೆ ರಸ್ತೆ ಸುರಕ್ಷಾ ಸಪ್ತಾಹ ಅಂತೇಳಿ ಅದಕ್ಕಾಗಿ ತಮ್ಮೆಲ್ಲರಿಗೂ ನಾನು ಒಂದು ವಿಷಯ ಹೇಳಲಿಕ್ಕೆ ಇಷ್ಟಪಡ್ತೇನೆ ಪ್ರತಿಯೊಬ್ಬರು ಮನೆಯಲ್ಲಿ ಒಂದು ವಾಹನ ಇದ್ದೇ ಇರುತ್ತೆ ಪ್ರತಿಯೊಬ್ಬರು ಲಾಸ್ಟ್ ಟೈಮಲ್ಲಿ ಒಂದು ಕ್ಲಾಸ್ ತೊಗೊಂಡಾಗ ಹೇಳಿದ್ದೆ ನಾನು ಅಂತ ಪ್ರತಿಯೊಬ್ಬರು ಮನೇಲಿ ವಾಹನ ಇರುತ್ತೆ 2-ವೀಲರ್ ಇರ್ಬೋದು 4-ವೀಲರ್ ಇರ್ಬೋದು ಅಥವಾ ಇನ್ಯಾವುದು ವೆಹಿಕಲ್ ಇರ್ಬೋದು ಪ್ರತಿಯೊಬ್ಬರು DL ಇನ್ಸೂರೆನ್ಸು ಮತ್ತು RC ಬುಕ್ಕು ಈ ಮೂರು ದಾಖಲಾತಿ ನಿಮ್ಮ ವಾಹನಗಳಿರಲಿ ನಿಮ್ಮ ವಾಹನಗಳಿಗೆ ಮೂರು ದಾಖಲಾತಿ ಇಲ್ಲದೆ ಹೋದರೆ ಒಂದು ಒಳ್ಳೆ ಒಂದು ಕೆಟ್ಟ ಸಮಸ್ಯೆಗೆ ನಾವು ಸಿಕ್ಕಾಕೊಂಡ್ಬಿಡ್ತೀರಾ ಸಪೋಸ್ DL ಇಲ್ಲಾಗಿದ್ರೆ ಸಮಸ್ಯೆ ಆಗುತ್ತೆ ಅಥವಾ RC ಬುಕ್ ಇಲ್ಲಾಗಿದ್ರೆ ಸಮಸ್ಯೆ ಆಗುತ್ತೆ ಅಥವಾ ಇನ್ಸೂರೆನ್ಸ್ ಇಲ್ಲಾಗಿದ್ರೆ ಸಮಸ್ಯೆ ಆಗುತ್ತೆ ಇನ್ಸೂರೆನ್ಸ್ ಇಲ್ಲ ಅಥವಾ DL ಬುಕ್ ಇಲ್ಲ ಅಂದರೆ ನಮ್ಮ ಒಂದು ಎಕ್ಸಾಂಪಲ್ ಕೊಟ್ಟು ಹೇಳಬೇಕಂದ್ರೆ ನಾನು LL ಬಿದ್ದಾಗ ಒಬ್ಬ ನನ್ನ ಫ್ರೆಂಡು ಬೈಕ್ ಮೇಲೆ ಹೊಂಟಿದ್ದ ಬೈಕ್ ಮೇಲೆ ಮುಂಚೆ ಆಕ್ಸಿಡೆಂಟ್ ಆಗುತ್ತೆ ನಾರ್ಮಲ್ ಆಕ್ಸಿಡೆಂಟ್ ಕುಡುಕ ಹೊಂಟಿರ್ತಾನೆ ಕುಡುಕನಿಗೆ ಗುದ್ದಾನೆ ಕುಡುಕ ಕೇಳ್ಬಿದ್ದು ಸತ್ಬಿಡ್ತಾನೆ ಅವನು ಸಯೋದ್ರಿಂದ ಅವನ ಮೇಲೆ FIR ಆಗುತ್ತೆ ಬೈಕ್ ರೈಡರ್ ಮೇಲೆ FIR ಆಗುತ್ತೆ ಸ್ಟೇಷನ್ಗೆ ಹೋಗಿ ಅರೆಸ್ಟ್ ಎಲ್ಲ ಮಾಡ್ತೇವೆ ಬೇರೆ ಮೇಲೆ ಬಿಟ್ಟು ಕಳಿಸ್ತೇವೆ ಸೊ ಅವನ ಡ್ರೈವರ್ಗೆ ಏನು ಬೈಕ್ ಬಿಡ್ತಲ್ಲ ನನ್ನ ಫ್ರೆಂಡು ಅವನಿಗೆ DL ಇದ್ದಿದ್ದಿಲ್ಲ DL ಇದ್ದಿದ್ದಿಲ್ಲ ಒಂದು ಕೋರ್ಟಲ್ಲಿ ಕೇಸೆಲ್ಲ ನಡೆಯುತ್ತೆ ಸೊ ಇನ್ಸೂರೆನ್ಸ್ 15 ಲಕ್ಷ ಕೊಡಬೇಕಂತ ಕ್ಲೇಮ್ ಆಗುತ್ತೆ ಈಗ ಸತ್ತವನಿಗೆ 30 ವರ್ಷ ಅವನು ಕೂಲಿ ಕೆಲಸ ಮಾಡ್ತಿದ್ರೆ ಇನ್ನೂ 30 ವರ್ಷ ದುಡಿಬೋದಾಗುತ್ತೆ 60 ವರ್ಷ ಮಾಡೋನು ಸೊ ಕೂಲಿ ಕೆಲಸ ಮಾಡಿ 130x30 ವರ್ಷ ಮಾಡಿದ್ರೆ 15 ಲಕ್ಷ ಕ್ಲೇಮ್ ಕೊಡಬೇಕಂತ ಆಯ್ತು ಇನ್ಸೂರೆನ್ಸ್ ಇದ್ದಿದ್ರೆ ಇನ್ಸೂರೆನ್ಸ್ ಕಂಪ್ನಿ ಕೊಡ್ತಿತ್ತು ಈಗ ಇನ್ಸೂರೆನ್ಸ್ ಇಲ್ಲ ಸೊ ಇನ್ಸೂರೆನ್ಸ್ ಇಲ್ಲ ಅಂದ್ರೆ ಯಾರು ಕೊಡಬೇಕು ಆ ವ್ಯಕ್ತಿನ ಕೊಡಬೇಕು ಸೊ ತನ್ನ ತಂಗಿ ಮದುವೆಗೋ ಅಥವಾ ತನ್ನ ಅಕ್ಕನ ಮದುವೆಗೋ ತೆಗೆದಿಟ್ಟಂತ ಒಂದು 15 ಲಕ್ಷನ ಯಾವುದೋ ಒಬ್ಬ ಕುಡುಕ ರೋಡ್ ಮೇಲೆ ಹೋಗೋನಿಗೆ ಸ್ವಲ್ಪ ಟಚ್ ಮಾಡಿ ಕೇಳಿಬಿದ್ದವನಿಗೆ ಕೊಡಬೇಕಾಯ್ತು ಸೊ ಇನ್ಸೂರೆನ್ಸು DL ಇಲ್ಲ ಅಂದ್ರೆ ತುಂಬಾ ಸಮಸ್ಯೆಗಳಾಗ್ತವೆ ಆದ ಕಾರಣ ಪ್ರತಿಯೊಬ್ಬರು ನಾವು ಹೇಳ್ತೀನ ತಿಳ್ಕೊಂಡು ಪ್ರತಿಯೊಬ್ಬರು ಇನ್ಸೂರೆನ್ಸು DL ಮತ್ತೆ ಗಾಡಿಗೆ ಆರ್ಶಿಪ್ ಇಟ್ಕೊಂಡ್ರೆ ನಿಮ್ಮ ಹತ್ರ ಇರುವಂತ 15 ಲಕ್ಷ 20 ಲಕ್ಷ ನಿಮ್ಮ ಮಕ್ಕಳ ಮದುವೆಗೆ ಅಥವಾ ನಿಮ್ಮ ಅಕ್ಕ ತಂಗಿರ ಮದುವೆ ಇಟ್ಟಂತ ದುಡ್ಡನ್ನ ಉಪಯೋಗ ಆಗುತ್ತೆ ಇಲ್ಲಾಂದ್ರೆ ರೋಡ್ ಮೇಲೆ ಹೋಗುವಂತ ಕುಡುಗರಿಗೆ ಕೊಡ್ಬೇಕಾಗತ್ತೆ ಅದಕ್ಕೆ ಎಲ್ಲರೂ ಪ್ರತಿಯೊಬ್ಬರು DL ಇನ್ಸೂರೆನ್ಸ್ ಮತ್ತೆ ಆರ್ಶಿಪ್ ನೋಡಿ ಇದು ಒಂದು ಒಳ್ಳೆಯ ಕೆಲಸ ಇವತ್ತು ನಂದು ಇನ್ ಮುಂದೆ ಹೇಳ್ಬೇಕಂದ್ರೆ ಇವತ್ತು ನನ್ನ ರಾಯಭಾರಿ ಅಂತ ನೇಮಕ ಮಾಡಿದ ನಂತರನೇ
ನಂದು ವಾಟ್ಸಪ್ ಗ್ರೂಪಲ್ಲಿ, ಆಮೇಲೆ ನನ್ನ ಫೇಸ್ಬುಕ್ ಗ್ರೂಪಲ್ಲಿ, ಆಮೇಲೆ ನನಗೆ ನನ್ನ ಜೊತೆ ಕಲಿತಂಥ ಹೈಸ್ಕೂಲು ಡಿಗ್ರಿ ಎಲ್ಲರಲ್ಲೂ ಓದಿದಂಥವ್ರು, ಆಮೇಲೆ ಈ ನನ್ನ ಜೊತೆ ಬ್ಯಾಚ್ಮೆಂಟ್ ಪಿ ಎಸ್ ಆಗಿದಾರೆಲ್ಲ, ಅವರಿಗೆಲ್ಲರಿಗೂ ವಿಷಯ ತಿಳಿಸಿ ಈ ರೀತಿ ನಾನು ರಾಣೇಬೆನ್ನೂರು ಟೌನಲ್ಲಿ ರಾಯಬೆನ್ನಂತ ನೇಮಕ ಮಾಡಿದ್ದಾರೆ, ಅದಕ್ಕೆ ನನಗೆ ಕೆಲವೊಂದು ಜವಾಬ್ದಾರಿ ಇದ್ದಾವೆ. ಈ ರೀತಿ ವಿವೇಕಾನಂದ ಬ್ಯಾನ್ ಬಿಡ್ತಾ ಇದ್ದಾರೆ ನಿಮ್ಮ ನಮ್ಮ ಹಳ್ಳಿಯಲ್ಲಿ, ನಮ್ಮ ಊರಿದಲ್ಲಿ, ನಮ್ಮ ಬೆಳಗಾವಿಯಲ್ಲಿ, ಅಲ್ಲಿ ಪ್ರತಿಯೊಂದು ಹಳ್ಳಿಯಲ್ಲೂ ಇಂಥ ಕಾರ್ಯಕ್ರಮ ಮಾಡಿ, ಇಂಥ ಅವೇರ್ನೆಸ್ ಪ್ರೋಗ್ರಾಮ್ ಮಾಡಿ, ಆಮೇಲೆ ಒಳ್ಳೆ ಕೆಲಸ ಇದೆ, ಒಳ್ಳೆ ಸ್ಲೋಗನ್ ಇದೆ, ಆ ಸ್ಲೋಗನ್ ಪ್ರಕಾರ ಪ್ರತಿಯೊಬ್ಬ ಅವೇರ್ನೆಸ್ ಮೂಡ್ಕೊಂಡು ಅವೇರ್ನೆಸ್ ಮೂಡಿಸಿ ಆ ರೀತಿ ಬ್ಯಾನ್ ಹಾಕೊಂಡು ಒಳ್ಳೆ ಕಾರ್ಯಕ್ರಮ ಮಾಡುತ್ತೆ ನಮ್ಮ ಹಳ್ಳಿಯಲ್ಲಿ ಎಲ್ಲರಿಗೂ. ಮತ್ತು ನನ್ನ ಬ್ಯಾಚ್ಮೆಂಟ್ಗೂ ವಾಟ್ಸಪ್ ಗ್ರೂಪ್ ಎಲ್ಲ ಕಟ್ಟಿದ್ದೇನೆ. ನಾನು ಯಾವ ರೀತಿ ಈ ರೀತಿ ಸ್ಪ್ರೆಡ್ ಮಾಡ್ತಿದ್ದಲ್ಲ ವಿಷಯನ ಪ್ರತಿಯೊಬ್ಬರಿಗೂ ಈ ರೀತಿ ಒಂದು ಬ್ಯಾನ್ ಹಾಕೊಳ್ಳಿಕ್ಕೆ, ಅದೇ ರೀತಿ ಪ್ರತಿಯೊಬ್ಬರು ತಮಗೆ ಸಾಧ್ಯವಾದಷ್ಟು ತಮ್ಮ ಎಲ್ಲ ಫ್ರೆಂಡ್ಸ್ಗೂ ಈ ರೀತಿ ಬ್ಯಾನ್ ತೋರಿಸೋದ್ರಿಂದ ನಮ್ಮ ರಾಣೇಬೆನ್ನೂರಲ್ಲಿ ಈ ಒಂದು ಕಾರ್ಯಕ್ರಮ ನಡೆಸಿಕೊಟ್ಟಾದೆಲ್ಲ ಸಮರ್ಥ ಭಾರತದ ಬ್ಯಾಂಡ್ ಸಮರ್ಥ ಭಾರತದ ವೇದಿಕೆ ಕೆಳಗಡೆ ಈ ಬ್ಯಾಂಡ್ ಅನ್ನು ಯಾವ ರೀತಿ ಪ್ರಚಾರ ಮಾಡಿದ್ರೆ ಅದನ್ನ ಪ್ರತಿಯೊಬ್ಬರು ಸ್ವೀಕರಿಸಿಕೊಂಡು 10-15 ಪ್ರತಿಯೊಬ್ಬರು ಬ್ಯಾಂಡ್ ಅನ್ನ ಎಲ್ಲರಿಗೂ ಹಂಚಿದ್ರೆ ಒಂದು ಒಳ್ಳೆ ಕೆಲಸ ಆಗುತ್ತೆ, ಸಮಾಜ ಬದಲಾಗತ್ತೆ, ಒಳ್ಳೆ ಕೆಲಸಗಳನ್ನು ಮಾಡ್ಬೋದು, ಉತ್ತಮ ನಾಗರಿಕನಾಗ್ಬೋದು. ಈ ಒಂದು ವೇದಿಕೆಗೆ ಕರೆಸಿ ನನಗೆ ಮಾತಾಡಲಿಕ್ಕೆ ಅವಕಾಶ ತಮ್ಮೆಲ್ಲರಿಗೂ ಧನ್ಯವಾದಗಳು.